ಮಾಂತ್ರಿಕ ಛತ್ರಿ. ತುನಿ ಅನ್ನುವ ಒಂದು ಗುಬ್ಬಚ್ಚಿ ಇತ್ತು. ತುನಿ ಗುಬ್ಬಚ್ಚಿಯ ಗಂಡನ ಹೆಸರು ಲೂಸಿ ಪಾರಿವಾಳ. ಅವರಿಗೆ ಒಬ್ಳು ಮಗಳೂ ಇದ್ಲು. ಅವಳ ಹೆಸರು ಬುಜ್ಜಿ ಗುಬ್ಬಚ್ಚಿ. ಲೂಸಿ, ಏನ್ ಆಲೋಚನೆ ಮಾಡ್ತಾ ಇದೀಯಾ? ಊರಲ್ಲಿ ನೀರಿನ ಸಮಸ್ಯೆ ಶುರುವಾಗಿದೆ. ಹೌದ್ರಿ, ಊರಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾಗ ನಾನು ಕೇಳಿಸ್ಕೊಂಡೆ. ಇದು ಮೂರನೇ ಸಲ ಊರಿಗೆ ಈ ರೀತಿ ಬರ ಬಂದಿದ್ದು. ಏನ್ ಮಾಡ್ಬೇಕಂತ ಅರ್ಥನೇ ಆಗ್ತಾ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಮನೇಲಿ ಇವಾಗ ಅಡಿಗೆ ಮಾಡಕ್ಕೆ ಕೂಡ ಅಕ್ಕಿನೂ ಇಲ್ಲ ರೀ. ಅಯ್ಯಯ್ಯೋ, ಹೌದಾ? ಇವಾಗ ಏನ್ ಮಾಡೋದು? ಹಾಗೆ ಅವರು ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಬುಜ್ಜಿ ಗುಬ್ಬಚ್ಚಿ ಬಂತು. ಅಮ್ಮ, ನನಗ್ ತುಂಬಾ ಹಸ್ವಾಗ್ತಾ ಇದೆ ಅಮ್ಮ, ತಕ್ಷಣ ಏನಾದ್ರೂ ಒಂದು ಕೊಡಮ್ಮ. ನೋಡಿದ್ರ, ಅಷ್ಟ್ ಬೇಗ ಬುಜ್ಜಿಗೆ ಹಸ್ವಾಗಕ್ಕೂ ಶುರುವಾಗಿದೆ. ಇವಾಗ ಏನ್ ಮಾಡೋದು ಹೇಳಿ? ಹಾಗೆ ಅವರು ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಚೋಟು ಗಿಳಿ ಬಂತು. ಇಲ್ನೋ ಟೂನಿ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಏನ್ ಚೋಟು ಅದು? ನಮ್ಮೂರಿಗೆ ಉತ್ತರ ದಿಕ್ಕಿನಲ್ಲಿ ಒಂದು ಅಡವಿ ಇದೆ ಅಲ್ವಾ, ಅಲ್ಲೊಂದು ಬಾವಿ ಇದೆ ಅಂತೆ. ಅದರಲ್ಲಿ ತುಂಬಾನೇ ನೀರಿದೆ ಅಂತೆ. ನಾವಲ್ಲಿಗೋಗಿ ನೀರ್ ತಗೊಂಡ್ ಬರೋಣವಾ? ಓಹೋ, ಹೌದಾ ರೀ? ಇದನ್ ಕೇಳಿಸ್ಕೊಂಡ್ರ? ಏನ್ ಚೋಟು, ನೀನ್ ಹೇಳಿದ್ದು ನಿಜಾನಾ? ಹೌದು, ನನ್ ಮನೆಯವರು ಅಲ್ಲಿಗೋಗಿ ನೀರ್ ತಗೊಂಡ್ ಬಂದಿದ್ದು. ನೀವು ಕೂಡ ಬೇಗ ಹೋಗಿ ನೀರ್ ತಗೊಂಡ್ ಬನ್ನಿ. ಟುನಿ, ನೀನ್ ಇಲ್ಲೇ ಇದ್ದು ಬುಜ್ಜಿನ ಜೋಪಾನವಾಗಿ ನೋಡ್ಕೋ, ನಾನು ಹೋಗಿ ನೀರ್ ತಗೊಂಡ್ ಬರ್ತೀನಿ. ಹಾಗೆ ಲೂಸಿ ಪಾರಿವಾಳ ಆ ಅಡವಿಗೆ ಹೋದ. ಏನೋ ಅಂದ್ಕೊಂಡೆ, ಆದ್ರೆ ಊರಿಂದ ಈ ಅಡವಿ ತುಂಬಾ ದೂರದಲ್ಲಿದೆ. ಆ ಬಾವಿ ಎಲ್ಲಿದೆ ಅಂತಾನೂ ಗೊತ್ತಾಗ್ತಿಲ್ಲ. ಯಾರನ್ನಾದ್ರೂ ಕೇಳೋಣ ಅಂದ್ರೆ ಅಡವಿಯಲ್ಲಿ ಯಾರೂನೂ ಇಲ್ಲ. ಹಾಗೆ ಲೂಸಿ ಪಾರಿವಾಳ ಬಾವಿನ ಹುಡ್ಕೊಂಡು ಹೋಯ್ತು. ಆವಾಗ ಅವನಿಗೆ ಅಡವಿಯಲ್ಲಿ ಒಂದ್ಕಡೆ ಒಂದು ಬೆಳಕು ಕಾಣಿಸ್ತು. ಏನಿದು, ಏನಿದು ಬೆಳಕು? ಹಾಗಂತ ಹೋಗಿ ನೋಡ್ದ. ಆವಾಗ ಅಲ್ಲೊಂದು ಛತ್ರಿ ಇತ್ತು. ಅರೆ, ಇದು ಛತ್ರಿನಾ? ಚಿನ್ನದ ತರ ಹೊಳಿತಾ ಇದೆ. ಬುಜ್ಜಿ ಸುಮಾರು ದಿನದಿಂದ ಛತ್ರಿ ಬೇಕು ಅಂತ ಕೇಳಿದ್ಲು. ಈ ಛತ್ರಿ ತಗೊಂಡೋಗಿ ಅವಳ ಹತ್ರ ಕೊಡ್ತೀನಿ. ಹಾಗಂತ ಲೂಸಿ ಪಾರಿವಾಳ ಹೊಳಿತಾ ಇದ್ದ ಆ ಛತ್ರಿನ ತಗೊಂಡು ಅಲ್ಲಿಂದ ಸ್ವಲ್ಪ ದೂರ ಹೋದ. ಆವಾಗ ಅಲ್ಲಿದ್ದ ಬಾವಿನ ನೋಡಿ, ಚೋಟು ಹೇಳಿದ್ ಬಾವಿ ಇದೇ ಇರ್ಬೋದೇನೋ. ಹಾಗಂತ ಲೂಸಿ ಪಾರಿವಾಳ ಆ ಬಾವಿಯಿಂದ ನೀರ್ ತಗೊಂಡು ಮನೆಗೆ ಹೋದ. ರೀ, ತುಂಬಾನೇ ಸುಸ್ತಾಗಿದ್ದೀರಾ? ಹೌದು ಟುನಿ, ಆ ಅಡವಿ ಇಲ್ಲಿಂದ ಸುಮಾರು ದೂರದಲ್ಲಿದೆ. ಅದೇ ರೀತಿ ಆ ಬಾವಿನ ಹುಡ್ಕೋಷ್ಟಲ್ಲಿ ನನಗೆ ಸಾಕ್ ಸಾಕಾಯ್ತು. ಅರೆ ಅಪ್ಪ, ಇದೇನಿದು? ಇದೊಂದು ಛತ್ರಿ, ನನಗೆ ದಾರಿಯಲ್ಲಿ ಸಿಕ್ತು, ನಿನಗೆ ಉಪಯೋಗ ಆಗ್ಬೋದು ಅಂತಾನೇ ತಗೊಂಡ್ ಬಂದಿದ್ದು. ತುಂಬಾನೇ ಧನ್ಯವಾದ ಅಪ್ಪ, ಈ ಛತ್ರಿ ಅಂತೂ ನನಗ್ ತುಂಬಾ ಇಷ್ಟ ಆಗಿದೆ. ಟುನಿ, ನೀರ್ ತಗೊಂಡ್ ಬಂದೆ ಅಲ್ವಾ, ಹೋಗಿ ಅಡಿಗೆ ಶುರು ಮಾಡು. ಹಾಗೆ ಟುನಿ ಗುಪ್ಪಚ್ಚಿ ಹೋಗಿ ಅಡಿಗೆ ಶುರು ಮಾಡಿದ್ಲು. ಆವಾಗ ಚಿಚುಕಾಗಿ ಬಂದು ಈ ರೀತಿ ಹೇಳಿತು. ಇಲ್ ನೋಡು ಲೂಸಿ, ನಮ್ಮ ಊರಿನ ನಾಯಕರು ಮಹಿಹದ್ದು ಇದ್ದಾರಲ್ವಾ, ಅವರು ನಮ್ಮೆಲ್ಲರನ್ನ ಬೇಗ ಒಂದು ಸಮಾವೇಶಕ್ಕೆ ಬರಕ್ಕೆ ಹೇಳಿದ್ದಾರೆ. ಇವಾಗ್ಲೇ ನಾವಲ್ಲಿಗೆ ಹೋಗ್ಬೇಕೋ ಬಾ. ಹಾಗಂತ ಚಿಚುಕಾಗಿ ಹೇಳಿದ್ರಿಂದ ಲೂಸಿ ಪಾರಿವಾಳ ಚಿಚುಕಾಗಿ ಇಬ್ರು ಕೂಡ ಮಹಿಹದ್ದಿನ ಹತ್ರ ಹೋದ್ರು. ಇಲ್ಲಿ ನೋಡಿ ಪಕ್ಷಿಗಳೇ, ನಮ್ಮ ಅಡವಿಯಲ್ಲಿ ನೀರಿಲ್ದೆ ನಾವು ತುಂಬಾನೇ ಕಷ್ಟಪಡ್ತಾ ಇದ್ದೀವಿ. ನೀರಿಗೋಸ್ಕರ ಸುಮಾರು ದೂರ ಹೋಗ್ಬೇಕಾಗ್ತಾ ಇದೆ. ಸುಮಾರು ಪಕ್ಷಿಗಳು ಅಷ್ಟು ದೂರ ಹೋಗಕ್ಕಾಗ್ದೆ ಮನೆಯಲ್ಲಿ ಅಡಿಗೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನದು? ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಗ್ರಾಮ ಇದೆ, ಅಲ್ಲಿ ಎಲ್ಲ ಸೌಲಭ್ಯಗಳು ಇದೆ. ಆದ್ರಿಂದ ನಾವೆಲ್ಲರೂ ಅಲ್ಲಿಗೆ ವಲಸೆ ಹೋಗಿ ಅಲ್ಲೇ ಜೀವನನ ಶುರು ಮಾಡಬೇಕು. ಹಾಗೆ ಮಹಿಹದ್ದು ಹೇಳಿದ್ದನ್ನು ಕೇಳಿ ಊರಿನವರು ಎಲ್ಲರೂ ಕೂಡ ಆ ಊರನ್ ಬಿಟ್ಟು ಇನ್ನೊಂದೂರಿಗೆ ವಲಸೆ ಹೋಗಕ್ಕೆ ನಿರ್ಧಾರ ಮಾಡಿದ್ರು. ಟುನಿ, ತಕ್ಷಣ ಎಲ್ಲ ವಸ್ತುಗಳನ್ನ ತಗೋ, ನಾವು ಈ ಊರನ್ ಖಾಲಿ ಮಾಡಿ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ಆದ್ರೆ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ರೀ? ಈ ಊರಿನ ನಾಯಕರಾಗಿರುವ ಮಹಿಹದ್ದು ಈ ಊರನ್ ಖಾಲಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅವ್ರ ಮಾತನ್ನ ನಾವು ಮೀರಕ್ಕಾಗಲ್ಲ. ಅಪ್ಪ, ಹಾಗಾದ್ರೆ ನನ್ ಗೊಂಬೆಗಳನ್ನ ಕೂಡ ನಾನು ನನ್ ಜೊತೆನೆ ತಗೊಂಡ್ ಬರ್ಬೋದು ಅಲ್ವಾ? ಸರಿ ಕಂದ, ನಿನಗೇನ್ ಬೇಕೋ ಎಲ್ಲಾನು ತಗೊಂಡ್ ಬಾ. ಹಾಗೆ ಬುಜ್ಜಿ ಗುಬ್ಬಚ್ಚಿ ಅವಳಿಗೆ ತುಂಬಾ ಇಷ್ಟವಾದ ಛತ್ರಿಯನ್ನು ಕೂಡ ಅವಳ ಜೊತೆಗೆ ತಗೊಂಡ್ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಲು. ಹಾಗೆ ಅವರು ಎಲ್ಲ ವಸ್ತುಗಳನ್ನ ತಗೊಂಡು ಅವ್ರ ಪ್ರಯಾಣನ ಶುರು ಮಾಡಿದ್ರು. ಹಾಗೆ ಅವರೆಲ್ಲರೂ ಸ್ವಲ್ಪ ದೂರ ಹೋದ್ರು. ಹಾಗೆ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ಮೇಲೆ ಒಂದ್ ಜಾಗದಲ್ಲಿ ವಿಶ್ರಾಂತಿ ತಗೊಂಡ್ರು. ಅರೆ, ಏಂಟುನಿ ತುಂಬಾ ಬೇಜಾರಲ್ಲಿದ್ಯಾ? ಎಷ್ಟೋ ವರ್ಷಗಳಿಂದ ಬಾಳ್ತಾ ಇದ್ದ ಈ ಊರನ್ ಬಿಟ್ಬಿಟ್ಟು ಬರ್ಬೇಕಂದ್ರೆ ನನ್ ಮನ್ಸು ಒಪ್ತಾನೆ ಇಲ್ಲ ಚೋಟು. ಹಾಗಂತ ಹೇಳಿ ನಾವು ಇಲ್ಲೇ ಇದ್ರೆ ನಾವ್ ಯಾರೂ ಜೀವಂತವಾಗಿ ಇರೋದೇ ಇಲ್ಲ. ಹೌದು, ಅದು ಕೂಡ ನಿಜಾನೇ. ಹಾಗೆ ಅವರು ಮಾತಾಡ್ತಾ ಇದ್ದಾಗ ಮಳೆ ಬರಕ್ಕೆ ಶುರುವಾಯ್ತು. ಅಯ್ಯೋ, ಈ ಮಳೆ ಇವಾಗ್ಲೇ ಬರ್ಬೇಕಾ? ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ಕಾಣಿಸ್ತಾ ಇದೆ. ಅಯ್ಯಯ್ಯೋ, ಬುಜ್ಜಿ ಆರೋಗ್ಯ ಬೇರೆ ಸರಿಯಿಲ್ಲ, ಇವಾಗ ಮಳೆಯಲ್ಲಿ ಒದ್ದೆ ಆಗ್ತಿದ್ದಾಳೆ ಬೇರೆ.
ಅಮ್ಮ ನೀನೇನು ಬೇಜಾರು ಮಾಡ್ಕೊಳ್ಬೇಡ, ನನ್ನ ಹತ್ರ ಛತ್ರಿ ಇದೆ, ನಾನು ಬೇಗ ಈ ಛತ್ರಿ ಒಳಗಡೆ ಹೋಗ್ಬಿಡ್ತೀನಿ. ಹಾಗಂತ ಅವಳು ತಗೊಂಡ್ ಬಂದ ಛತ್ರಿ ಕೆಳಗಡೆ ಅವಳು ನಿಂತ್ಕೊಂಡ್ಲು. ಈ ಛತ್ರಿ ಇರೋದ್ರಿಂದ ನಾನಂತೂ ಈ ಮಳೆಯಿಂದ ಹೇಗೋ ತಪ್ಪಿಸ್ಕೊಳ್ತಿದ್ದೀನಿ, ಆದ್ರೆ ಅಪ್ಪ ಅಮ್ಮ ಹಾಗೆ ಊರಿನವರು ಎಲ್ರೂ ಕೂಡ ಮಳೆಯಲ್ಲಿ ಪಾಪ ಒದ್ದೆ ಆಗ್ತಾ ಇದ್ದಾರೆ. ಈ ಛತ್ರಿ ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಎಲ್ರೂ ಕೂಡ ಈ ಛತ್ರಿ ಒಳಗಡೆನೆ ಬಂದು ನಿಂತ್ಕೊಂಡಿರ್ಬೋದು. ಹಾಗಂತ ಬುಜ್ಜಿ ಹೇಳಿದಾಗ ಆ ಛತ್ರಿ ಸ್ವಲ್ಪ ದೊಡ್ಡದಾಗಿ ಬದಲಾಯಿತು. ಅದನ್ನು ನೋಡಿದ ಪಕ್ಷಿಗಳು ಎಲ್ರೂ ಕೂಡ ಆಶ್ಚರ್ಯಪಟ್ರು. ಅರೆ ಇದೇನಿದು ಆಶ್ಚರ್ಯ! ಹೌದು, ಇದೇನಿದು ಛತ್ರಿ ಇಷ್ಟು ದೊಡ್ಡದಾಗಿದೆ! ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಆ ಮಾಂತ್ರಿಕ ಛತ್ರಿ ಅವರೆಲ್ಲರ ಹತ್ರ ಮಾತಾಡ್ತು. ಇಲ್ನೋಡಿ, ನಾನೊಂದು ಮಾಂತ್ರಿಕ ಛತ್ರಿ, ನಿಮ್ಮೆಲ್ಲರನ್ನ ಕಾಪಾಡೋದಕ್ಕೋಸ್ಕರ ಬಂದಿದ್ದೀನಿ, ಬೇಗ ಬಂದು ಎಲ್ರೂ ನನ್ನ ಕೆಳಗಡೆ ನಿಂತ್ಕೊಳ್ಳಿ. ಹಾಗೆ ಮಾಂತ್ರಿಕ ಛತ್ರಿ ಹೇಳಿದ್ರಿಂದ ಎಲ್ರೂ ಆ ಮಾಂತ್ರಿಕ ಛತ್ರಿಯ ಕೆಳಗಡೆ ಹೋಗಿ ನಿಂತ್ಕೊಂಡ್ರು. ಹಾಗೆ ಸ್ವಲ್ಪ ಸಮಯದ ನಂತರ ಮಳೆ ನಿಂತೋಯ್ತು. ಎಲ್ರೂ ಅಲ್ಲಿಂದ ಬೇರೆ ಊರಿಗೆ ಹೋಗಿ ಅಲ್ಲೇ ಗೂಡನ್ನ ಕಟ್ಕೊಂಡು ವಾಸ ಮಾಡಕ್ಕೆ ಶುರು ಮಾಡಿದ್ರು. ಟುನಿ ಗುಬ್ಬಚ್ಚಿ ಕಂಬಳಿ ವ್ಯಾಪಾರ. ಒಂದು ಅಡವಿಯಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಇತ್ತು. ಟುನಿಯ ಮಗಳು ಬುಜ್ಜಿ ಗುಬ್ಬಚ್ಚಿ ಇಬ್ರು ಕಂಬಳಿ ವ್ಯಾಪಾರ ಮಾಡಿಕೊಂಡು ಆ ಜೀವನ ಸಾಗಿಸ್ತಾ ಇದ್ರು. ಬುಜ್ಜಿ, ಮುಂದೆ ಬರೋದು ಚಳಿಗಾಲ, ಆ ಕಾಲದಲ್ಲಿ ಎಲ್ಲರಿಗೂ ಕಂಬಳಿ ಬೇಕಾಗುತ್ತೆ. ಹೌದಮ್ಮ. ಸರಿ, ಇವಾಗ ಎಷ್ಟು ಕಂಬಳಿ ತಯಾರು ಮಾಡಿದೀಯಾ ನೀನು? ಅಮ್ಮ, ಎರಡೆರಡು ಕಂಬಳಿ ಮಾತ್ರ ತಯಾರಾಗಿದೆ ಅಮ್ಮ. ಆದ್ರೆ ಇದು ಸರಿ ಹೋಗಲ್ಲ, ಇನ್ನು 20 ಕಂಬಳಿನಾದ್ರೂ ರೆಡಿ ಮಾಡ್ಬೇಕು, ನಮ್ಗೆ ಸಮಯನು ತುಂಬಾನೇ ಕಡಿಮೆ ಇದೆ. ಆದ್ರೆ ಅಮ್ಮ, ನಾವು ಕಂಬಳಿ ರೆಡಿ ಮಾಡ್ಬೇಕು ಅಂದ್ರೆ ಅದಕ್ಕೆ ನಮ್ಗೆ ಹತ್ತಿ ಬೇಕು ಅಲ್ವಾ? ಈಗಾಗ್ಲೇ ಇದ್ದ ಹತ್ತಿಯಲ್ಲಿ ನಾನು ಹೇಗೋ ಕಷ್ಟಪಟ್ಟು 2 ಕಂಬಳಿನ ಮಾಡಿ ಮುಗಿಸ್ತೆ. ಹಾಗಾದ್ರೆ ಪುನಃ ಆ ಮಹಿ ಹದ್ದು ಹತ್ರ ಹೋಗಿ ಹತ್ತಿ ತಗೊಳ್ಬೇಕು ಅಲ್ವಾ? ಹೌದಮ್ಮ. ಸರಿ, ಹಾಗಾದ್ರೆ ನಾಳೆ ಹೋಗಿ ಹತ್ತಿ ತಗೊಂಡ್ ಬರೋಣ. ಹಾಗಂತ ಹೇಳಿ ಮರುದಿನ ತುನಿ ಬುಜ್ಜಿ ಇಬ್ರು ಕೂಡ ಮಹಿ ಹದ್ದಿನ ಹತ್ರ ಹೋದ್ರು. ಮಹಿ ಹದ್ದ ಹತ್ರ ಹತ್ತಿ ತೋಟ ಇತ್ತು. ಮಹಿ ಊರಿನವರಿಗೆ ಹತ್ತಿ ವ್ಯಾಪಾರ ಮಾಡ್ತಾ ಇತ್ತು. ಮಹಿ ಹದ್ದಿನ ಮನೆಗೆ ಚಿಚುಕಾಗೇನು ಹೋಯ್ತು. ಚಿಚುಕಾಗೆ ತುಂಬಾನೇ ಅತಿಯಾಸೆ ಇರೋಳು. ಏನ್ ತುನಿ, ಇಲ್ಲಿಗ್ ಬಂದಿದೀಯಾ? ಏನ್ ಬೇಕು? ಮಹಿ ಹದ್ದವ್ರೇ, ನನಗೆ ಸ್ವಲ್ಪ ಹತ್ತಿ ಬೇಕಾಗಿತ್ತು. ಏನಿದು, ಹೋದ ವಾರ ತಾನೆ ನೀನು ಹತ್ತಿ ತಗೊಂಡ್ ಹೋಗಿದ್ದು? ಅದು ಕೂಡ ಸಾಲ ಮಾಡಿ ಅಲ್ವಾ ತಗೊಂಡ್ ಹೋದೆ? ಹೌದು, ಆದ್ರೆ ಅನ್ಕೊಂಡಷ್ಟು ನನ್ನಿಂದ ಕಂಬಳಿನ ರೆಡಿ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಹತ್ತಿ ತಗೊಂಡ್ ಹೋಗೋಣ ಅಂತ ಬಂದೆ. ಆವಾಗ ಚಿಚುಕಾಗೆ ಹೀಗೆ ಹೇಳಿತು. ಏನು, ಹೋದ ವಾರ ತಗೊಂಡ್ ಹೋದ ಆ ಹತ್ತಿ ಎಲ್ಲ ಅಷ್ಟ್ ಬೇಗ ಖಾಲಿ ಆಯ್ತಾ? ಹೌದು ಚಿಚು, ಇನ್ನು 20 ಕಂಬಳಿಗಳನ್ನ ರೆಡಿ ಮಾಡ್ಬೇಕು, ಟೈಮ್ ಇಲ್ಲ, ಆಮೇಲೆ ವ್ಯಾಪಾರಕ್ಕೆ ಹೋಗ್ಬೇಕು ಅಲ್ವಾ? ನಿನ್ನಂತವಳನ್ನ ನಾನ್ ಎಲ್ಲೂ ನೋಡಿದಿಲ್ಲ. ನಾನ್ ಕೂಡ ಹೋದ ವಾರ ನೀನ್ ತಗೊಂಡಷ್ಟೇ ಹತ್ತಿ ತಗೊಂಡೆ, ಅದ್ರಲ್ಲಿ 40 ಕಂಬಳಿಗಳನ್ನ ತಯಾರು ಮಾಡ್ದೆ ಗೊತ್ತಾ? 40 ಅಲ್ಲ 50 ಮಾಡ್ತೀಯ, ಯಾಕಂದ್ರೆ ಅದ್ರಲ್ಲಿ ಕ್ವಾಲಿಟಿನೇ ಇರಲ್ಲ, ನಾವ್ ಮಾಡೋದ್ರಲ್ಲಿ ಒಳ್ಳೆ ಕ್ವಾಲಿಟಿ ಇರುತ್ತೆ. ಬುಜ್ಜಿ, ದೊಡ್ಡವ್ರ ಹತ್ರ ಹಾಗೆ ಮಾತಾಡ್ಬಾರ್ದಮ್ಮ. ದೊಡ್ಡವ್ರ ಇಲ್ಲಿ ಆ ಮಹಿ ಹದ್ದನ್ ಬಿಟ್ಟು ನೀನನ್ ಬಿಟ್ರೆ ಬೇರೆ ಯಾರು ದೊಡ್ಡವ್ರ ತರ ನನ್ ಕಣ್ಣಿಗೆ ಕಾಣಿಸ್ತಿಲ್ಲಮ್ಮ. ಇಲ್ ನೋಟುನಿ, ನಿನ್ನ ಮಗಳಿಗೆ ಒಂದ್ ಕನ್ನಡಕ ಹಾಕ ಕೇಳು. ಹಾಗೇನೆ ಈ ಚಿಚ್ಚಕಾಗಿಗೆ ಒಂದು ಟೇಪ್ ತಗೊಂಡ್ ಬಂದ್ ಕೊಡಮ್ಮ. ಈ ಹಾಳಾಗೋದ ಬಾಯಿಂದ ಏನು ಹೇಳ್ಬಾರ್ದು ಅಂದ್ರೆ ಅದ್ರ ಬಾಯನ್ನ ಕ್ಲೋಸ್ ಮಾಡ್ಬೇಕು. ಸಾಕ್ ಸಾಕು, ನೀವು ಜಗಳ ಮಾಡಿದ್ರೆ ನಿಮ್ ನಿಮ್ ಮನೆಗೆ ಹೋಗಿ ಆಮೇಲೆ ಜಗಳ ಮಾಡ್ಕೊಳ್ಳಿ. ಇಲ್ ನೋಡಿ ಮಹಿ ಹದ್ದವ್ರೆ, ನನಗೆ ಸ್ವಲ್ಪ ಹತ್ತಿ ಬೇಕು, ಅದನ್ನು ಇವಾಗ ಸಾಲಕ್ಕೆ ಬೇಕು. ಇಲ್ ನೋಟುನಿ, ಕಳೆದ ಸಲ ಕೂಡ ನೀನು ಸಾಲ ಮಾಡಿನೇ ಹತ್ತಿ ತಗೊಂಡ್ ಹೋಗಿದ್ದು, ಈ ಸಲನು ಸಾಲದಲ್ಲೇ ಹತ್ತಿ ಬೇಕು ಅಂತಿದ್ಯಾ? ನಾನು ನಿನಗೆ ಹೇಗಮ್ಮ ಅಷ್ಟು ಹತ್ತಿನ ಕೊಡಕ್ಕಾಗೋದು? ಇಲ್ ನೋಡಿ ಮಹಿ ಹದ್ದವ್ರೆ, ನಾವು ಕಂಬಳಿ ವ್ಯಾಪಾರ ಮಾಡೋರು, ಕಂಬಳಿ ವ್ಯಾಪಾರ ಆದ್ರೆ ಮಾತ್ರ ನಮಗೆ ಹಣ ಸಿಗೋದು. ನೀವು ನನಗೆ ಹತ್ತಿ ಕೊಡಿ, ಆ ಕಂಬಳಿ ವ್ಯಾಪಾರ ಆಗ್ತಾ ಆಗ್ತಾ ನಿಮ್ ಹಣ ನಾನು ಕೊಟ್ಬಿಡ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಹೇಳಿದಾಗ ಮಹಿ ಹದ್ದು ತುನಿಗೆ ಸ್ವಲ್ಪ ಹತ್ತಿ ಕೊಟ್ಟಿತು. ಆಮೇಲೆ ತುನಿ ಆ ಹತ್ತಿ ತಗೊಂಡ್ ಹೋಗಿ ಅದ್ರಲ್ಲಿ ಕಂಬಳಿ ತಯಾರು ಮಾಡ್ತಾ ಇದ್ಲು. ಆಮೇಲೆ ಅದನ್ನ ಎತ್ಕೊಂಡು ವ್ಯಾಪಾರಕ್ಕೆ ಹೊರಟ್ರು. ಇನ್ನೊಂದ್ ಕಡೆ ನೋಡಿದ್ರೆ ಚಿಚುಕಾಗೇನು ಅದು ತಯಾರು ಮಾಡಿದ ಕಂಬಳಿಗಳನ್ನ ತಗೊಂಡು ವ್ಯಾಪಾರಕ್ಕೆ ಹೊರಟಿತು. ಬುಜ್ಜಿ, ಬೇಗ ನದಿ ಹತ್ರ ಹೋಗ್ಬೇಕು ಬಾ, ಆಮೇಲೆ ಆ ಹಡಗು ಹೋಗ್ಬಿಡುತ್ತೆ, ನಮ್ಗೆ ಹೋಗಕ್ಕಾಗಲ್ಲ ಬೇರೆ ಊರಿಗೆ. ಹೌದಮ್ಮ, ಹೌದು ಹೌದು, ನಾವು ಬೇಗ ಬೇಗ ಹೋಗ್ಬೇಕು. ಹಾಗೆ ಬುಜ್ಜಿ ಗುಬ್ಬಚ್ಚಿ ಟುನಿ ಗುಬ್ಬಚ್ಚಿ ನದಿ ತೀರಕ್ಕೆ ಹೋದ್ರು. ಅವಾಗ ಚಿಚು ಕೂಡ ಅಲ್ಲಿಗ್ ಬಂತು. ಅಲ್ಲೊಂದು ಬೋರ್ಡ್ ಇತ್ತು. ಅಮ್ಮ, ಆ ಬೋರ್ಡ್ ನೋಡು. ಅರೆ, ಈ ನದಿಯಲ್ಲಿ ಮುಸ್ಲುಗಳಿದ್ಯಾ? ಈ ಬೋರ್ಡಲ್ಲಿ ಇಲ್ಲಿಗೆ ಯಾರು ಬರಬಾರ್ದು ಅಂತ ಬರ್ದಿದೆ.
ಏನಮ್ಮ, ತಾಯಿ ಮಗಳು ಇಬ್ರು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಪಕ್ಕದವರಿಗೆ ಹೋಗಿ ವ್ಯಾಪಾರ ಮಾಡ್ಬೇಕಂತ ಅನಿಸ್ತಿಲ್ವಾ? ಅಯ್ಯೋ, ಚಿಚ್ಚುಕಾಗಿಗೆ ಎರಡ್ ಕಣ್ಣೂನು ಹೋಗ್ಬಿಡ್ತಾ ದೇವ್ರೇ. ಬುಜ್ಜಿ ಸುಮ್ನಿರು, ಈ ನದಿಯಲ್ಲಿ ಮೊಸಳೆ ಇದೆ ಅಂತೆ, ಇದ್ರಲ್ಲಿ ಪ್ರಯಾಣ ಮಾಡಬಾರ್ದಂತೆ. ಅಮ್ಮ, ಇವಾಗ ಏನ್ ಮಾಡೋದಮ್ಮ? ಅಡವಿ ದಾರಿ ಅಂತ ಒಂದು ಇದೆ ಅಲ್ವಾ? ಆದ್ರೆ ಅದು ತುಂಬಾ ದೂರ ಅಲ್ವೇನಮ್ಮ? ಬೇರೆ ದಾರಿ ಇಲ್ಲ ಕಣಮ್ಮ. ಹಾಗೆ ತುನಿ ಗುಬ್ಬಚ್ಚಿ, ಬುಜ್ಜಿ ಗುಬ್ಬಚ್ಚಿ, ಹಾಗೇನೆ ಚಿಚುಕಾಗೆ ಅಡವಿ ದಾರಿಯಲ್ಲಿ ಬೇರೆ ಊರಿಗೆ ಹೋಗ್ತಾ ಇದ್ರು. ಆದ್ರೆ ಎಷ್ಟೇ ದೂರ ಹೋದ್ರು ಕೂಡ ಊರ್ ಮಾತ್ರ ಬರ್ಲಿಲ್ಲ. ಅಮ್ಮ, ನನ್ನಿಂದ ಹಾರಕ್ಕ ಆಗ್ತಿಲ್ಲ, ಅದೂ ಈ ಕಂಬಳಿ ಎಲ್ಲ ಹೊತ್ಕೊಂಡು ಹಾರೋದು ತುಂಬಾನೇ ಕಷ್ಟ ಅಮ್ಮ. ಹಾಗಂತ ಬುಜ್ಜಿ ಹೇಳ್ದಾಗ ತುನಿ ಗುಬ್ಬಚ್ಚಿ ಹೀಗೆ ಹೇಳಿದ್ಲು, ಅರೆ ಇಲ್ಲಿ ಮರಗಳಿದೆ ಅಲ್ವಾ, ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಪುನಃ ಇಲ್ಲಿಂದ ನಾವು ಹೊರಡ್ಬೋದು. ಹಾಗೆ ಟುನಿ ಗುಬ್ಬಚ್ಚಿ, ಬುಜ್ಜಿ ಗುಬ್ಬಚ್ಚಿ ಹಾಗೂ ಚಿಚುಕಾಗೆ ಮೂಜನ ಮರದ ಕೆಳಗಡೆ ಕೂತ್ಕೊಂಡ್ರು. ಆವಾಗ ಅವ್ರಿಗೊಂದು ಶಬ್ದ ಕೇಳಿಸ್ತು. ಏನು ಸುಸ್ತಾಗಿದ್ದೀರಾ? ಅರೆ ಯಾರ್ ಮಾತಾಡೋದು? ನಾನ್ ಮಾತಾಡ್ಲಿಲ್ಲಮ್ಮ. ಸ್ವಲ್ಪ ಮೇಲೆ ನೋಡಿ, ನಾವೇ ನಿಮ್ ಹತ್ರ ಮಾತಾಡ್ತಿರೋದು. ಹಾಗೆ ಆ ಮರ ಮಾತಾಡದನ್ನ ನೋಡಿ ಅವ್ರೆಲ್ರು ಕೂಡ ಆಶ್ಚರ್ಯಪಟ್ರು. ಹೆದರ್ಬೇಡಿ, ನಾನು ವಯಸ್ಸಾಗಿರುವ ಮಾಂತ್ರಿಕ ಮರ, ಇವನು ನನ್ನ ಮೊಮ್ಮಗ, ಇವನ ಹೆಸರು ಚಿಟ್ಟಿ. ಹಾಯ್, ಎಲ್ರು ಹೇಗಿದ್ದೀರಾ? ಹಾ ಹೌದು, ನೀವೆಲ್ರು ಯಾಕಿಷ್ಟು ಕಷ್ಟಪಡ್ತಾ ಇದ್ದೀರಾ? ನಾವು ಈ ಕಂಬಳಿ ವ್ಯಾಪಾರಕ್ಕೆ ಪಕ್ಕದೂರಿಗೆ ಹೋಗ್ಬೇಕಾಗಿತ್ತು. ಆದ್ರೆ ನಾವು ಯಾವಾಗ್ಲೂ ನದಿ ದಾಟಿ ಹೋಗೋದು, ಅದ್ರಲ್ಲಿ ಮೊಸಳೆಗಳು ಇದೆ ಅಂತ ಆ ಕಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಈ ಅಡವಿ ದಾಟ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದು. ನಾವು ಬರೀ ಮಾತಾಡೋ ಮರಗಳು ಮಾತ್ರ ಅಲ್ಲ, ಅಲ್ಲಾಡ್ತೀವಿ ಕೂಡ. ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ನಾವೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಈ ಮರನ ನೋಡಿದ್ರೆ ಖಂಡಿತ ಇದರಿಂದ ಅಲ್ಲಾಡಕ್ ಆಗಲ್ವೋ ಏನೋ. ಆ ಚಿಟ್ಟಿ ಮರ ನೋಡಿದ್ರೆ ತುಂಬಾ ಚಿಕ್ಕ ಹುಡುಗ ಅಲ್ವಾ, ಆದ್ರಿಂದ ಬೇಗ ಅವನೇ ನನ್ನನ್ನ ಕರ್ಕೊಂಡು ಹೋಗ್ಬೋದು ಏನೋ. ಹಾಗಂತ ಚಿಚುಕಾಗೆ ಹೋಗಿ ಚಿಟ್ಟಿ ಮರದ ಮೇಲೆ ಕೂತ್ಕೊಂಡು ಪಕ್ಕದೂರಿಗೆ ಹೋಗ್ಬಿಡ್ತು. ಆಮೇಲೆ ಬೇರೆ ದಾರಿ ಇಲ್ಲದೆ ತುನಿ ಬುಜ್ಜಿ ಇಬ್ರು ಕೂಡ ಆ ಇನ್ನೊಂದ್ ಮರದ ಮೇಲೆ ಹೋಗಿ ಕೂತ್ಕೊಂಡ್ರು. ಆ ಇನ್ನೊಂದ್ ಮರ ಬೇಗ ಅವರನ್ನ ಕರ್ಕೊಂಡು ಹೋಯ್ತು. ಆದ್ರೆ ಆ ಚಿಕ್ಕ ಮರ ಮಾತ್ರ ದಾರಿಯಲ್ಲಿ ನಿಂತು ಈ ರೀತಿ ಹೇಳಿತ್ತು, ಇನ್ನು ನಾನು ದೂರ ಹೋಗಕ್ಕಾಗಲ್ಲ, ನಾಳೆ ಬೆಳಿಗ್ಗೆ ತನಕ ನಾನು ಎಲ್ಲಿಗೂ ಹೋಗಲ್ಲ. ಯಾಕೆ? ಯಾಕೆ? ಅದಷ್ಟೇ, ಯಾಕಂದ್ರೆ ಸೂರ್ಯೋದಯ ಆಗೋ ತನಕ ನಾನು ಎಲ್ಲಿಗೂ ಬರಲ್ಲ. ಇನ್ನೊಂದ್ ಕಡೆ ಆ ವಯಸ್ಸಾಗಿರೋ ಮರ ಅವರನ್ನ ದಾಟ್ಕೊಂಡು ಮುಂದ್ಗಡೆ ಹೋಗ್ತಿತ್ತು. ಅಯ್ಯೋ, ಈ ಚಿಚುಕಾಗಿ ಅವರು ಬುದ್ಧಿವಂತಿಕೆಯಿಂದ ಚಿಟ್ಟಿ ಮರದ ಮೇಲೆ ಹತ್ತಿ ಕೂತ್ಕೊಂಡ್ರು, ಇವಾಗ ಅರ್ಧದಲ್ಲೇ ನಿಂತು ಬಿಟ್ಟಿದ್ದಾರೆ. ಹಾಗೆ ಟುನಿ ಬುಜ್ಜಿ ಹೋಗಿ ಕಂಬಳಿ ವ್ಯಾಪಾರ ಮಾಡಿ ತುಂಬಾ ಹಣ ಸಂಪಾದನೆ ಮಾಡಿದ್ರು.